ಬರ ನಿರ್ವಹಣೆ ವಿಷಯದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ನನ್ನ ಗಮನಕ್ಕೆ ತನ್ನಿ ಎಂದು ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಿಎಂ, ಸೂಕ್ತ ಕ್ರಮ ತೆಗೆದುಕೊಳ್ಳಲು ನಾವು ಹಿಂದೆ ಬಿದ್ದಿಲ್ಲ, ನೀತಿ ಸಂಹಿತೆಗಳಿದ್ದರೂ ಹಲವು ನಿರ್ಧಾರ ತೆಗೆದುಕೊಂಡಿದ್ದೇವೆ. ನಾಡಿದ್ದು ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಇಟ್ಟುಕೊಂಡಿದ್ದೇನೆ. ಬರ ನಿರ್ವಹಣೆಯಲ್ಲಿ ಯಾವುದೇ ಸರ್ಕಾರ ತೆಗೆದುಕೊಳ್ಳದ ನಿರ್ಧಾರ ತೆಗೆದುಕೊಂಡಿದ್ದೇನೆ ಎಂದು ಹೇಳಿದರು. ನಾವೆಲ್ಲೂ ಹಿಂದೆ ಬಿದ್ದಿಲ್ಲ. ನೀತಿ ಸಂಹಿತೆಗಳಿದ್ದರೂ ಈಗಾಗಲೇ ನಾನು ಕ್ಯಾಬಿನೆಟ್ನಲ್ಲೂ ಕೆಲವು ತೀರ್ಮಾನ ಕೊಟ್ಟಿದ್ದೇನೆ. ಅದರ ಹಿನ್ನೆಲೆ ಒಳಗೆ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಂಥ ನಿರ್ಧಾರದ ಬಗ್ಗೆಯೂ ಕೃಷ್ಣ ಬೈರೇಗೌಡರು ಈಗಾಗಲೇ ಇವತ್ತು ಸಾರ್ವಜನಿಕವಾಗಿ ತಮ್ಮ ಮುಖಾಂತರವೇ ಹೇಳಿದ್ದಾರೆ. ನಾಡಿದ್ದು ನಾನು ಬರ ನಿರ್ವಹಣೆ ವಿಷಯದಲ್ಲಿ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಇಟ್ಕೊಂಡಿದ್ದೇನೆ. ಇವತ್ತು ಯಾವುದೇ ಸರ್ಕಾರಗಳಲ್ಲಿ ಬರದ ಒಂದು ಸಮಸ್ಯೆಗಳು ಬಂದಾಗ ತೆಗೆದುಕೊಂಡಂಥ ಒಂದು ಮುತುವರ್ಜಿಯನ್ನು ಯಾವ ಸರ್ಕಾರಗಳು ತೆಗೆದುಕೊಳ್ಳದೇ ಇರತಕ್ಕಂಥ ರೀತಿಯಲ್ಲಿ ಒಂದು ಹೆಜ್ಜೆ ಮುಂದೋಗಿ ತೆಗೆದುಕೊಂಡಿದ್ದೇನೆ. ಹಣದ ಕೊರತೆ ಇಲ್ಲ, ಹಣದ ಕೊರತೆ, ಅದರ ಬಗ್ಗೆ ಚರ್ಚೆ ಬೇಡ, ಬನ್ನಿ. ರಾಜ್ಯದ ಮುಖ್ಯಮಂತ್ರಿ ಆಗುವುದಾಗಿ ಹೇಳಿಕೆ ನೀಡುತ್ತಾ ಸಮ್ಮಿಶ್ರ ಸರ್ಕಾರ ಮಾತ್ರವಲ್ಲದೆ ಅಧಿಕಾರಿ ಮತ್ತು ಜನರಲ್ಲಿ ಗೊಂದಲ ಸೃಷ್ಟಿಸುತ್ತಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಿಎಂ ತನದ ಹುಚ್ಚು ಹಿಡಿದಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಲೇವಡಿ ಮಾಡಿದ್ದಾರೆ. ಕಲಬುರಗಿ ನಗರದಲ್ಲಿ ಮಾತನಾಡಿದ ಅವರು, ಈಗಾಗಲೇ ರಾಜ್ಯದಲ್ಲಿ ಸಿಎಂ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಆಡಳಿತ ನಡೆಸುತ್ತಿದೆ. ಹೀಗಿರುವಾಗ ಇಲ್ಲಿದ್ದ ಗೊಂದಲವನ್ನು ಸೃಷ್ಟಿಸಿದ ಅಧಿಕಾರಿಗಳು ಹಾದಿ ತಪ್ಪುವಂತೆ ಸಿದ್ದರಾಮಯ್ಯ ಮಾಡುತ್ತಿದ್ದಾರೆ. ಅವರಿಗೆ ಇಷ್ಟೊಂದು ಗಂಭೀರವಾಗಿ ಮುಖ್ಯಮಂತ್ರಿ ಸ್ಥಾನದ ಹುಚ್ಚು ಹಿಡಿದಿರುವುದನ್ನು ಪಕ್ಷದ ರಾಷ್ಟ್ರೀಯ ಸ್ತರದ ಮುಖಂಡರು ಗಮನಿಸಿ ತಕ್ಷಣ ಅವರಿಗೆ ಚಿಕಿತ್ಸೆ ಕೊಡಿಸಬೇಕು ಎಂದು ಸಲಹೆ ನೀಡಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಸೃಷ್ಟಿಸಿರುವ ಗೊಂದಲದ ವಾತಾವರಣದಿಂದಾಗಿ ರಾಜಕಾರಣ ಎಂದ್ರೆ ತೀರಾ ಅಸಹ್ಯ ಎಂದು ಜನರು ಬೇಸರಿಸಿಕೊಳ್ಳುವಂತಾಗಿದೆ. ಸಿದ್ದರಾಮಯ್ಯ ಅವರ ಇಂತಹ ವರ್ತನೆ ವಿರುದ್ಧ ಪಕ್ಷದ ಹಿರಿಯ ಮುಖಂಡರು ಹಾಗೂ ಮುತ್ಸದ್ದಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಮ್ಮೆಯೂ ಚಕಾರ ಎತ್ತಿಲ್ಲ ಎಂದು ಈಶ್ವರಪ್ಪ ಟೀಕಿಸಿದರು. ಈಶ್ವರಪ್ಪನಿಗೆ ಧಮ್ ಇದ್ದರೆ ತಾನೇ ಮುಂದಿನ ಸಿಎಂ ಎಂದು ಘೋಷಿಸಲಿ ನೋಡೋಣ ಎಂದು ಸಿದ್ದರಾಮಯ್ಯ ಸವಾಲ್ ಹಾಕಿದ್ದಾರೆ. ತಮಗೆ ಸಿದ್ದುಗೆ ಹಿಡಿದಂತೆ ಸಿಎಂ ಹುದ್ದೆಯ ಹುಚ್ಚು ಹಿಡಿದಿಲ್ಲ. ಇಷ್ಟಕ್ಕೂ ಬಿಜೆಪಿ ಒಂದು ಶಿಸ್ತಿನ ಪಕ್ಷ. ಪಕ್ಷಕ್ಕೆ ರಾಷ್ಟ್ರೀಯ ಮತ್ತು ರಾಜ್ಯ ಸಮಿತಿ ಇವೆ. ಶಾಸಕಾಂಗ ಸಭೆಯಲ್ಲಿ ಇಂತಹ ವಿಚಾರಣೆ ನಿರ್ಧರಿಸಲ್ಪಡುತ್ತದೆ. ಈಗಾಗಲೇ ಯಡಿಯೂರಪ್ಪ ಅವರನ್ನು ನಮ್ಮ ಪಕ್ಷದ ಸಿಎಂ ಅಭ್ಯರ್ಥಿ ಎಂದು ಘೋಷಿಸಿದ್ದಾಗಿದೆ. ಹೀಗಾಗಿ ತಾವು ಸಿಎಂ ಸ್ಥಾನದ ಆಕಾಂಕ್ಷಿ ಅಲ್ಲ ಎಂದು ಕೆಎಸ್ ಈಶ್ವರಪ್ಪ ಸ್ಪಷ್ಟಪಡಿಸಿದರು. ರಾತ್ರಿ 11:00 ಈಶ್ವರಪ್ಪ ನಾನು ಮುಖ್ಯಮಂತ್ರಿ ಅಂತ ಹೇಳಿ ದಮ್ಮಿದ್ರೆ, ಅಯ್ಯೋ ರಾಮ ಇದ್ಯಾವುದು ವ್ಯವಸ್ಥೆ ಇದೆ, ದಮ್ಮಿದ್ರೆ ನಾನು ಹೇಳಬೇಕಾಗತ್ತೆ ಮುಖ್ಯಮಂತ್ರಿ ನಾನು ಅಂತ. ನಮ್ಮದು ಒಂದು ಶಿಸ್ತಿನ ಪಕ್ಷ, ಇಲ್ಲಿ ವ್ಯವಸ್ಥೆ ಇದೆ, ರಾಷ್ಟ್ರೀಯ ಸಮಿತಿ ಇದೆ, ರಾಜ್ಯ ಸಮಿತಿ ಇದೆ, ಶಾಸಕಾಂಗ ಸಭೆ ಇದೆ, ಎಲ್ಲ ಕೂತು ಚರ್ಚೆ ಮಾಡಿ ಯಾರು ಮುಖ್ಯಮಂತ್ರಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಈಗಾಗಲೇ ಯಡಿಯೂರಪ್ಪನವರು ನಮ್ಮ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಾಗಿದೆ. ಹಾಗಾದರೆ ಯಾಕೆ ಹುಚ್ಚು ಬಂತು ಸಿದ್ದರಾಮಯ್ಯನವ್ರಿಗೆ? ಒಂದು ರೀತಿ ಹುಚ್ಚಿದು ಮುಖ್ಯಮಂತ್ರಿ ಸ್ಥಾನದ ಹುಚ್ಚು. ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೇ ಹೇಳಿದರು ವಿಜಯದಶಮಿ ಉತ್ಸವದಲ್ಲಿ ಮೈಸೂರಲ್ಲಿ, ನಾನೀಗ ಮುಖ್ಯಮಂತ್ರಿ, ವಿಧಾನಸಭೆ ಚುನಾವಣೆ ಮುಗಿದ ನಂತರ ಮತ್ತೆ ಮುಖ್ಯಮಂತ್ರಿ ನಾನೇ. ಅದು ಹೇಳಿದ್ದು ತಪ್ಪೇ, ಆಗಲೂ ಕೂಡ ಅವ್ರ ಪಕ್ಷ ತೀರ್ಮಾನ ಮಾಡಿರಲಿಲ್ಲ, ಆಯಿತು. ಅವರು ಚಾಮುಂಡೇಶ್ವರಿ 37,000 ಓಟಲ್ಲಿ ಸೋತರು. ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೂ ಹೋಯಿತು. ಆಮೇಲೆ ಹೇಳಿದ್ರು ನಾನು ಯಾವುದೇ ಚುನಾವಣೆ ನಿಲ್ಲಲ್ಲ, MLA ನಿಲ್ಲಲ್ಲ, MP ನಿಲ್ಲಲ್ಲ. ಆ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋಗಿದ್ರು ಧರ್ಮಸ್ಥಳದ, ಅಲ್ಲೊಂದಿಷ್ಟೇನಾದ್ರೂ ಕೂಡ ಅವರ ಬುದ್ಧಿ ಭ್ರಮಣೆಗೆ ಏನಾದ್ರು ಒಂದಿಷ್ಟು ಔಷಧಿ ಸಿಕ್ಕಿದ್ದನ್ನು ಗೊತ್ತಿಲ್ಲ ನನಗೆ, ನಾನು ಯಾವ ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ರು. ಹೊರಗೆ ಬರ್ತಿದ್ದಂಗೆ ಮತ್ತೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯಾಗಿ ಜೀರೋ ಟ್ರಾಫಿಕ್ ಮಾಡಿದ ಪರಿಣಾಮ ಎರಡು ಆಂಬ್ಯುಲೆನ್ಸ್ಗಳು ಟ್ರಾಫಿಕ್ ಮಧ್ಯೆ ಸಿಲುಕಿ ಪರದಾಡಿದ ಘಟನೆ ವರೂರು ಬಳಿ ನಡೆದಿದೆ. ಕುಂದಗೋಳ ಉಪಚುನಾವಣೆ ಹಿನ್ನೆಲೆಯಲ್ಲಿ ಮೈತ್ರಿ ಅಭ್ಯರ್ಥಿ ಕುಸುಮಾ ಶಿವಳ್ಳಿ ಪರ ವರೂರು ಗ್ರಾಮದಲ್ಲಿ ಆಯೋಜಿಸಿದ ಬಹಿರಂಗ ಸಭೆ ಮುಗಿಸಿ ಹುಬ್ಬಳ್ಳಿಗೆ ಆಗಮಿಸುವಾಗ ಸಿಎಂಗೆ ಜೀರೋ ಟ್ರಾಫಿಕ್ ಮಾಡಿದ್ದರು. ಸಿಎಂ ಜೀರೋ ಟ್ರಾಫಿಕ್ ಎಫೆಕ್ಟ್ ಆಂಬ್ಯುಲೆನ್ಸ್ಗೆ ತಟ್ಟಿತು. ವರೂರು ಬಳಿ ಸುಮಾರು 20 ನಿಮಿಷಗಳ ಕಾಲ 2 108 ಆಂಬ್ಯುಲೆನ್ಸ್ಗಳು ರಸ್ತೆಯಲ್ಲಿ ನಿಲ್ಲುವಂತಾಯಿತು. ಇದರಿಂದ ಸಾರ್ವಜನಿಕರು ಹಾಗೂ ಆಂಬ್ಯುಲೆನ್ಸ್ನಲ್ಲಿರುವ ರೋಗಿಗಳು ಪರದಾಡುವಂತಾಯಿತು.
ಮನೆ ಕುಸಿದು ಬಿದ್ದು ಮೂರು ಜನರು ದುರ್ಮರಣ ಹೊಂದಿರುವ ದಾರುಣ ಘಟನೆ ಕುಂದಗೋಳ ತಾಲೂಕಿನ ಯರಗುಪ್ಪಿ ಗ್ರಾಮದಲ್ಲಿ ನಡೆದಿದೆ. ತಡರಾತ್ರಿ ಇದ್ದಕ್ಕಿದ್ದಂತೆ ಮನೆಯ ಮಾಳಿಗೆ ಕುಸಿದು ಬಿದ್ದಿದೆ. ಇದರ ಪರಿಣಾಮ ಮನೆಯಲ್ಲಿದ್ದ ಅಜ್ಜಿ ಮತ್ತು ಇಬ್ಬರು ಮೊಮ್ಮಕ್ಕಳ ಸಾವನ್ನಪ್ಪಿದ್ರೆ ಒಬ್ಬರಿಗೆ ಗಂಭೀರ ಗಾಯಗಳಾಗಿವೆ. ಯಲ್ಲವ್ವ ಗಾಡದ ಜ್ಯೋತಿ ಶ್ರಾವಣಿ ಮೃತಪಟ್ಟವರು. ಗಾಯಗೊಂಡವರನ್ನ ಹುಬ್ಬಳ್ಳಿಯ ಕಿಮ್ಸ್ಗೆ ದಾಖಲು ಮಾಡಲಾಗಿದೆ. ಈ ಸಂಬಂಧ ಕುಂದಗೋಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಸುಮಾ ಶಿವಳ್ಳಿ ಅವರು ಗೆದ್ರೆ ನಾನು 3-4 ತಿಂಗಳು ಇಲ್ಲೇ ಇರುತ್ತೇವೆ, ಶಿವಳ್ಳಿ ಅವರು ಅವರ ಬಾಕಿ ಉಳಿದ ಕೆಲಸಗಳನ್ನು ಪೂರ್ತಿಗೊಳಿಸುತ್ತೇವೆ ಎಂದು ಕುಂದಗೋಳ ಚುನಾವಣಾ ಉಸ್ತುವಾರಿ ಡಿಕೆ ಶಿವಕುಮಾರ್ ಹೇಳಿದರು. ಕುಂದಗೋಳದ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕುಸುಮಕ್ಕನ ಜೊತೆ ನಿಂತುಕೊಂಡು ಶಿವಳ್ಳಿಯವರ ಎಲ್ಲ ಕನಸನ್ನ ನನಸಾಗಿಸಿಕೊಳ್ಳುತ್ತೇನೆ. ಶಿವಳ್ಳಿ ಯಾರಿಗೂ ತೊಂದರೆ ಕೊಡದ ಸರಳ ಸಜ್ಜನಿಕೆಯ ರಾಜಕಾರಣಿ. ಇಲ್ಲಿ ಗೆದ್ರೆ ಯಡಿಯೂರಪ್ಪ ಸಿಎಂ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ. ನಾವೇನು ಕಡಲೆಕಾಯಿ ತಿಂತಿದ್ದೀವಾ, ಸರ್ಕಾರ ನಡೆಸುತ್ತಿದ್ದೀವಿ ಎಂದು ಕಿಡಿಕಾರಿದರು. ಮಹದಾಯಿ ವಿಚಾರದಲ್ಲಿ ಜಗದೀಶ್ ಶೆಟ್ಟರ್ ಜ್ಯೋತಿ ನಮಗೆ ಅನ್ಯಾಯ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ರಾಜಕಾರಣ ಮಾಡ್ತಿದೆ. ರಾಜೀವ್ ಗಾಂಧಿ ವಿಚಾರವನ್ನು ಪ್ರಧಾನಿ ಮೋದಿ ಚುನಾವಣೆ ಸಲುವಾಗಿ ಬಳಸಿಕೊಳ್ಳುತ್ತಿರುವುದು ಬೇಸರದ ಸಂಗತಿ. 23ಕ್ಕೆ ಮೋದಿ ಸರ್ಕಾರ ಇರೋದಿಲ್ಲ, ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಯಡಿಯೂರಪ್ಪನ ರಾಜಕೀಯ ದಿನಗಳು ಕೊನೆಗೊಳ್ಳುತ್ತಿದೆ. ಬಿಜೆಪಿ ಸ್ಥಳೀಯ ನಾಯಕರ ಪಾಲಿಗೆ ಕಾಂಗ್ರೆಸ್ ಬಾಗಿಲು ಯಾವತ್ತೂ ತೆರೆದಿರುತ್ತೆ? ಅಧಿಕಾರ ಇದ್ದಾಗ ಬಿಎಸ್ ಯಡಿಯೂರಪ್ಪ ಏನು ಮಾಡಿಲ್ಲ, ಈಗ ಏನು ಹರಿತೇನಿ ಹರಿತೇನಿ ಅಂದ್ರೆ ಏನು ಆಗಲ್ಲ ಎಂದರು. ಸಾಧನೆಯನ್ನು ಮಾಡಿದ್ದೇನೆ, ಮಾಡಿದಂತ ಅಭಿವೃದ್ಧಿಗೆ ಓಟ್ ಕೊಡಿ ಅಂತ ಕೇಂದ್ರ ಸರ್ಕಾರನು ಓಟ್ ಕೇಳಕ್ ಆಗ್ಲಿಲ್ಲ, ಹಿಂದೆ ಇದ್ದಂತ ಯಡಿಯೂರಪ್ಪ ಸರ್ಕಾರ ಕೂಡ ಹೇಳಕ್ಕಾಗಲಿಲ್ಲ. ಆದ್ರೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇರ್ಬೋದು, ಹಿಂದಿನ ಕಾಂಗ್ರೆಸ್ ಸರ್ಕಾರಗಳು ಕೇಂದ್ರದಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ಕುಮಾರಸ್ವಾಮಿ ಸರ್ಕಾರ ಇರ್ಬೋದು, ಪ್ರತಿ ವರ್ಷ ಕೂಡ ಒಂದೊಂದು ಮೈಲಿಗಲ್ಲಿಯನ್ನು ಹಾಕಿದ್ದಾರೆ. ಎಚ್ ಕೆ ಪಾಟೀಲ್ ರವರು ಇಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು. ನಾನು ಅನೇಕ ಜೊತೆ ಚರ್ಚೆ ಮಾಡಿಕೊಂಡು ಬಂದೆ, ನಿಮ್ಮೂರಿಗೆ ಪೈಪ್ ಹಾಕ್ತಾ ಇದ್ರು ಯಾವಾಗ ಬಂತು ಅಂತ. 1,100 ಕೋಟಿ ರೂಪಾಯಿಯನ್ನ ಈ ಕುಡಿಯೋ ನೀರಿಗೋಸ್ಕರ ಇವತ್ತು ತಂದಂತ ಯೋಜನೆ ನಿಮ್ಮ ಕ್ಷೇತ್ರಕ್ಕೂ ಈ ಜಿಲ್ಲೆಗೂ ಕೂಡ ಇವತ್ತು ತರಿಸಿರೋದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದು ಇದ್ದಂತ ಅಧಿಕಾರದ ಅವಧಿಯಲ್ಲಿ ಈ ಭಾಗದ ಜನರಿಗೆ ಏನು ಮಾಡಬೇಕು ಅಂತೇಳಿ ತೆಗೆದುಕೊಂಡಂತ ಒಂದು ಕಾರ್ಯಕ್ರಮ. ಹಂಗೆ ನನಗೆ ಶಿವಳ್ಳಿ ಅವರು ಕೆರೆ ತುಂಬಿಸ್ಬೇಕು ಸ್ವಾಮಿ. ಇವತ್ತು ಮಾದಾಯಿ ವಿಚಾರದಲ್ಲಿ ಹೋರಾಟ, ದೆಹಲಿಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋದ್ರು, ಆದರೆ ಕೇಂದ್ರ ಸರ್ಕಾರ ಇವತ್ತು ಜಗದೀಶ್ ಶೆಟ್ಟರ್ ಎಟಿಎಂದಲ್ಲಿ ಹಣ ಡ್ರಾ ಮಾಡುವ ಹಿನ್ನೆಲೆಯಲ್ಲಿ ವ್ಯಕ್ತಿಗಳಿಬ್ಬರ ಹೊಡೆದಾಟ, ಅದು ಎಲ್ಲಿ ಅಂತೀರ ಈ ಸುದ್ದಿ ನೋಡಿ. ಎಕ್ಸಿಸ್ ಬ್ಯಾಂಕ್ ಎಟಿಎಂನಲ್ಲಿ ಹಣ ಡ್ರಾ ಮಾಡಲು ಸಂಬಂಧಿಸಿದಂತೆ ವ್ಯಕ್ತಿಗಳಿಬ್ಬರು ಪರಸ್ಪರ ಹೊಡೆದಾಡುತ್ತಿರುವ ಘಟನೆ ನಗರದ ಚೆನ್ನಮ್ಮ ವೃತ್ತದ ಬಳಿ ಇರುವ ಎಕ್ಸಿಸ್ ಬ್ಯಾಂಕ್ ಎಟಿಎಂ ಬಳಿ ನಡೆದಿದೆ. ಎಟಿಎಂನಿಂದ ಹಣ ಡ್ರಾ ಮಾಡಲು ಸರದಿಯಲ್ಲಿ ನಿಲ್ಲುವ ಕುರಿತಂತೆ ಮಾತಿನ ಚಕಮಕಿ ಏರ್ಪಟ್ಟಿದ್ದು ಬಳಿಕ ಇಬ್ಬರಲ್ಲಿ ಪರಸ್ಪರ ಹೊಡೆದಾಟ ನಡೆದಿದೆ. ಸರದಿ ಸಾಲಿನಲ್ಲಿ ನಿಲ್ಲುವ ಕ್ಷುಲ್ಲಕ ಕಾರಣಕ್ಕೆ ಹೊಡೆದಾಡಿದರು. ಘಟನೆ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಎಟಿಎಂನಲ್ಲಿ ವ್ಯವಸ್ಥಿತ ಭದ್ರತೆ ಹಾಗೂ ಭದ್ರತಾ ಸಿಬ್ಬಂದಿಗಳ ಕೊರತೆಯಿಂದ ಈ ಘಟನೆ ಸಂಭವಿಸಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ತ್ರಿಶೂಲ್ ಪೂರ್ಣ ಉತ್ಸವವು ವಾರ್ಷಿಕವಾಗಿ ಕೇರಳದ ವಾಡಕ್ತನ್ ದೇವಾಲಯ ನಡೆಯುವ ಸಾಂಸ್ಕೃತಿಕ ಆಚರಣೆಯಾಗಿದೆ. ಪೂರ್ವ ತ್ರಿಶರ್ ಮತ್ತು ಅದರ ಸುತ್ತಲೂ 10 ದೇವಾಲಯಗಳನ್ನು ಹೊಂದಿದೆ. ವಡಕುಮಾನಾಥನ್ ದೇವಾಲಯದಲ್ಲಿ ಭಗವಾನ್ ಶಿವನಿಗೆ ಪೂಜೆ ಸಲ್ಲಿಸಲು ದೇವತೆಗಳು ಒಟ್ಟಾಗಿ ಸೇರಿಕೊಳ್ಳುವ ಸಮಾರಂಭವೆಂದು ಪರಿಗಣಿಸಿದೆ. ಇರಾನ್ ವಿದೇಶಾಂಗ ಸಚಿವ ಮೊಹಮ್ಮದ್ ಜಾವಾಷ್ ಜರೀಫ್ ಭಾರತಕ್ಕೆ ಆಗಮಿಸಿದರು. ಅವರು ದೇಶಕ್ಕೆ 2 ದಿನಗಳ ಅಧಿಕೃತ ಭೇಟಿ ನೀಡಿದ್ದಾರೆ. ಭಾರತದೊಂದಿಗಿನ ಸಂಬಂಧಗಳ ಕುರಿತು ಮಾತನಾಡಿದ ಜರೀಫ್, ಭಾರತವು ನಮ್ಮ ಪ್ರಮುಖ ಪಾಲುದಾರರಲ್ಲಿ ಒಬ್ಬರು, ಆರ್ಥಿಕ ರಾಜಕೀಯ ಮತ್ತು ಪ್ರಾದೇಶಿಕ ನಾವು ವಿವಿಧ ವಿಷಯಗಳ ಬಗ್ಗೆ ಭಾರತದೊಂದಿಗೆ ನಿಯಮಿತ ಸಮಾಲೋಚನೆಗಳನ್ನು ಮಾಡುತ್ತೇವೆ ಮತ್ತು ಈ ಪ್ರದೇಶದಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆಯೂ ನಮ್ಮ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ನನ್ನ ಕೌಂಟ್ ಪಾರ್ಟರ್ ಹೊಂದಿಗೆ ಸಮಾಲೋಚನೆಗಳನ್ನು ನಡೆಸಲು ನಾನು ಇಲ್ಲಿದ್ದೇನೆ.
NDA is one of our most important partners, both economic partner, political partner, and regional partners. We have regular consultations with India on various issues, and I'm here to have consultations with my counterpart on the most recent developments in the region, as well as our bilateral relations. Sir, what's your take on the recent, which is going on US and Iran? What's your take on it, sir? Well, unfortunately, the United States has been escalating the situation unnecessarily. We do not seek escalation, but we have always defended ourselves. ಇಲ್ಲಿಗೆ ಇಂದ್ರ ನ್ಯೂಸ್ ಮುಕ್ತಾಯ.